ಬಗರು ಸಿನಿಮಾದಲ್ಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರ ಎಂಟ್ರಿ ಹೇಗಿರಲಿದೆ ಗೊತ್ತಾ? ಇನ್ನು ಬೈಕ್ ರೇಸರ್ ಆಗಿ ಕೂಡ ಧ್ರುವ ಸರ್ಜಾರ್ ಅವರು ಪಗರು ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಪಗರು ಅಣ್ಣನಿಗೆ ಪಗರು ಎಂಬ ಜಬರ್ದಸ್ತ್ ಟೈಟಲ್ ಸಾಂಗ್ ಕೂಡ ಈಗ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ನಟೋರಿಯಸ್ ಶಿವನ ಎಂಟ್ರಿ ಪಗರು ಸಿನಿಮಾದಲ್ಲಿ ಹೇಗಾಗುತ್ತೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಪಕ್ಕಾ ಧ್ರುವ ಸರ್ಜಾರ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಕಾಲವೇ ಮೋಸಗಾರ ಚಿತ್ರದ ಜಬರ್ದಸ್ತ್ ಆಕ್ಷನ್ ಟೀಸರ್ ಅನ್ನು ನೀವು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೌದು, ಪಗರು ಸಿನಿಮಾದಲ್ಲಿ ನಟೋರಿಯಸ್ ಶಿವನ ಎಂಟ್ರಿ ಪಗರು ಅಣ್ಣನಿಗೆ ಪಗರು ಎಂಬ ಸಾಂಗ್ ನೊಂದಿಗೆ ಆಗಲಿದೆ. ಇದಿಷ್ಟೇ ಅಲ್ಲ, ನಿರ್ದೇಶಕ ನಂದಕಿಶೋರ್ ಅವರು ಧ್ರುವ ಸರ್ಜಾರ್ ಅವರ ಎಂಟ್ರಿಗೆ ವಿನ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದು ಈ ಹಿಂದೆ ಧ್ರುವ ಸರ್ಜಾರ್ ಅವರು ಮಾಡಿರುವ ಮೂರು ಸಿನಿಮಾಗಳಲ್ಲಿ ಎಂಟ್ರಿ ಕೊಟ್ಟಿರುವ ಸೀನ್ ಗಳಿಗೂ ಪಗರು ಸಿನಿಮಾದ ಎಂಟ್ರಿ ಸೀನ್ ಗೂ ಲಾಟ್ ಆಫ್ ಡಿಫರೆನ್ಸ್ ಕೂಡ ಇದೆ. ಇದಿಷ್ಟೇ ಅಲ್ಲ, ಮಾಹಿತಿಯ ಪ್ರಕಾರ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆಯುವ ಶಿವ ನಟೋರಿಯಸ್ ಶಿವನಾಗಿ ಹೇಗೆ ಆಗುತ್ತಾನೆ, ಅವನು ಲವ್ ನಲ್ಲಿ ಹೇಗೆ ಬೀಳುತ್ತಾನೆ, ಫ್ಯಾಮಿಲಿ ಲವ್ ಮತ್ತು ಫ್ರೆಂಡ್ಶಿಪ್ ನಡುವೆ ಇರುವ ಸಂಬಂಧಗಳ ವ್ಯಾಲ್ಯೂ ಏನು, ಯಾವುದನ್ನ ಉಳಿಸಿಕೊಳ್ಳುತ್ತಾನೆ, ಯಾವುದನ್ನ ಕಳೆದುಕೊಳ್ಳುತ್ತಾನೆ. ಶಿವ ಎಂಬ ಕ್ಯಾರೆಕ್ಟರ್ ನಟೋರಿಯಸ್ ಶಿವ ಆಗಿದ್ದರೂ ಕೂಡ ನಮ್ಮ ಧ್ರುವ ಸರ್ಜಾರ್ ಅವರು ಸಂಬಂಧಗಳನ್ನ ಉಳಿಸಿಕೊಳ್ಳಲು ಎಷ್ಟು ಕಷ್ಟ ಪಡುತ್ತಾರೆ, ಯಾವೆಲ್ಲ ವಿಲನ್ ಗಳನ್ನ ಎದುರಿಸುತ್ತಾರೆ ಎಂಬುದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇದಿಷ್ಟೇ ಅಲ್ಲದೆ ಮೂರರಿಂದ ನಾಲ್ಕು ಬಿಗ್ ಟ್ವಿಸ್ಟ್ ಗಳನ್ನ ನಿರ್ದೇಶಕ ನಂದಕಿಶೋರ್ ಅವರು ಪಗರು ಸಿನಿಮಾದಲ್ಲಿ ಇಟ್ಟಿದ್ದು ಧ್ರುವ ಸರ್ಜಾರ್ ಅವರು ಎರಡರಿಂದ ಮೂರು ಬಾರಿ ಪ್ರೇಕ್ಷಕರನ್ನ ಅಳಿಸಲಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ನಟೋರಿಯಸ್ ಶಿವನ ಎಂಟ್ರಿ ಸಿನಿಮಾದಲ್ಲಿ ಒಂದು ಫೈಟ್ ನಿಂದ ಆರಂಭವಾಗಿ ಸಾಂಗ್ ನಲ್ಲಿ ಕೊನೆಗೊಳ್ಳುತ್ತದೆ ಹಾಗೂ ಶಾಲಾ ಬಾಲಕನ ಪಾತ್ರ ಫ್ಲಾಶ್ ಬ್ಯಾಕ್ ನಲ್ಲಿ ಬರುತ್ತದೆ ಎಂಬ ಮಾಹಿತಿ ಇದ್ದು ಇಂಟರ್ವೆಲ್ ನ ಹೊತ್ತಿಗೆ ದೊಡ್ಡ ಟ್ವಿಸ್ಟ್ ಸಿನಿಮಾಗೆ ಸಿಗಲಿದೆ. ಇನ್ನು ಇಂಟರ್ವೆಲ್ ನಲ್ಲಿ ಮೊದಲ ಹಾಡಾಗಿ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಎಣ್ಣೆ ಸಾಂಗ್ ಕೂಡ ಬರಲಿದ್ದು ಪಗರು ಸಿನಿಮಾದ ರಿಲೀಸ್ ನ ಹಿಂದಿನ ದಿನ ಅಥವಾ ಪಗರು ಸಿನಿಮಾ ರಿಲೀಸ್ ದಿನವೇ ಎಣ್ಣೆ ಸಾಂಗ್ ಅನ್ನ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಎಂಬ ಮಾಹಿತಿ ಇದೆ. ಇದಿಷ್ಟೇ ಅಲ್ಲ, ಇದೇ ಫೆಬ್ರವರಿಯಲ್ಲಿ ನಡೆಯುವ ಪಗರು ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಅಂದರೆ ದಾವಣಗೆರೆಯಲ್ಲಿ ಪಗರು ಅಣ್ಣನಿಗೆ ಪಗರು ಎಂಬ ಟೈಟಲ್ ಸಾಂಗ್ ಅನ್ನ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇದರ ಬಗ್ಗೆ ಅಫಿಷಿಯಲ್ ಮಾಹಿತಿಯನ್ನ ಇದೇನು ಕೆಲವೇ ದಿನಗಳಲ್ಲಿ ಚಿತ್ರತಂಡ ಕೂಡ ಬಿಟ್ಟುಕೊಡಲಿದೆ. ಇನ್ನು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರ ಪಗರು ಸಿನಿಮಾ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲೂ ಕೂಡ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಳ್ಳುತ್ತಿದ್ದು ಫಸ್ಟ್ ಡೇ ಫಸ್ಟ್ ಶೋ ಸುಮಾರು ಸಾವಿರಕ್ಕಿಂತ ಹೆಚ್ಚು ಥಿಯೇಟರ್ ನಲ್ಲಿ ಧ್ರುವ ಸರ್ಜಾರ್ ಅವರು ಓಪನಿಂಗ್ ಅನ್ನ ಪಡೆದುಕೊಳ್ಳಲಿದ್ದಾರೆ. ಇದಿಷ್ಟೇ ಅಲ್ಲ, ತೆಲುಗು ಮತ್ತು ತಮಿಳುನಾಡಿನಲ್ಲಿ ಇನ್ನು ಹೆಚ್ಚಿನ ಥಿಯೇಟರ್ ಗಳಲ್ಲಿ ಪಗರು ಸಿನಿಮಾ ಬರುವ ಸಾಧ್ಯತೆ ಹೆಚ್ಚಿದ್ದು ಪಗರು ಸಿನಿಮಾ ರಿಲೀಸ್ ಆದ ನಂತರ ವಿತರಕರು ಮುಂದೆ ಬಂದು ಸಿನಿಮಾವನ್ನ ಇನ್ನು ಹೆಚ್ಚಿನ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಲು ಮುಂದಾಗಲಿದ್ದಾರೆ. ಇನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಫ್ಯಾಮಿಲಿ ಸಮೇತ ಕೂತು ನೋಡುವ ಸಿನಿಮಾ ಇದಾಗಿದ್ದು ಇದೇ ಫೆಬ್ರವರಿ 19 ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದಾರೆ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಕೂಡ ಪಕ್ಕಾ ಧ್ರುವ ಸರ್ಜಾರ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.